ಹೋತಲೆ ಕಾರ್ ಬಂದಿದೆ ಅನ್ಸುತ್ತೆ ನಮ್ಮ ಕಾರಲ್ಲಿ ಎಲ್ಲ ಹೋಗ್ತಿರೋದು ಫ್ರೆಂಡ್ ಕಾರಲ್ಲಿ ಯಾರು ಏನು ಇರ್ತ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ನಾಯಿ ಬಗಳುತ್ತಿದೆ ಅಡ್ಜಸ್ಟ್ ಮಾಡಿ ಲೊಕೇಶನ್ ನೋಡಿ ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ ಅನ್ಸುತ್ತೆ ಮತ್ತೆ ಎಲ್ಲಿ ಹೋಗ್ತಿದ್ದೀನಿ ಅಂತಾನೂ ಗೊತ್ತಾಗಿದೆ ಅನ್ಸುತ್ತೆ ತುಂಬಾ ಜನಕ್ಕೆ ಒಂದು ರಫ್ ಐಡಿಯಾ ಬಂದಿರೋದು ಇಷ್ಟು ಅದಾಗಲೇನೆ ಈ ಲೊಕೇಶನ್ ನೋಡ್ತಿದ್ದಂಗೆ ಸೊ ಬಿಡ್ದಿ ತಟ್ಟೆ ಇಡ್ಲಿಗೆ ಬಂದಿದ್ದೀನಿ ಸದ್ಯಕ್ಕೆ ತಟ್ಟೆ ಇಡ್ಲಿ ತಿನ್ಕೊಂಡು ನೆಕ್ಸ್ಟ್ ಪ್ಲಾನ್ ಏನು ಅಂತ ತೋರಿಸ್ತೀನಿ ಅರ್ಧ ಜನ ಆಲ್ರೆಡಿ ಗೆಸ್ ಮಾಡಿರ್ತೀರ ಬಿಡ್ದಿ ಹತ್ರ ಬಂದಿದ್ದಾರೆ ಅಂತ ಎಲ್ಲಿ ಹೋಗ್ತಾರೆ ಅಂತ ನನ್ನ ಆಫೀಸ್ ಫ್ರೆಂಡ್ಸ್ ಜೊತೆ ಬಂದಿರೋದು ಅವ್ರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಹಂಗೆ ಇಡ್ಲಿ ತಿಂತಾ ಮಾತಾಡೋಣ ಬನ್ನಿ ಕಬಟೆ ಸಕತ್ತಾಗಿರೋ ಲೈಟ್ ಬರ್ತಿದೆ ಈ ಒಂದು ಡಲ್ ಲೈಟ್ ನೈಟ್ ವಿಷನ್ ಒಂದು ಅದರಲ್ಲಿ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಾನು ಜೊತೆ ಇನ್ನೊಬ್ಬರು ಯೂಟ್ಯೂಬರ್ ಕೂಡ ಇದ್ದಾರೆ ನನಗಿನ್ನ ಮುಂಚೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು ಸೊ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಸೀನಿಯರ್ ಯೂಟ್ಯೂಬರು ಅವ್ರ ಚಾನೆಲ್ ನೇಮ್ ಬಂದು ಎಸ್ ಆರ್ ಕೆ ಮೋಟೋ ಬ್ಲಾಗ್ಸ್ ಅಂತ ರಾಜ್ಕುಮಾರ್ ಅಂತ ಅವ್ರ ಹೆಸರು ಬ್ರೋ ಎಲ್ರಿಗೂ ನಮಸ್ಕಾರ ಬ್ರೋ ಕನ್ನಡ ಮಾತಾಡೋದೆ ಸೂಪರು ಅವ್ನು ಆ್ಯಕ್ಚುಲಿ ಕರ್ನಾಟಕದವನಲ್ಲ ತಮಿಳ್ನಾಡುವನು ಇಲ್ಲಿ ಬಂದು ನಮ್ಮ ಜೊತೆ ಕೆಲಸ ಮಾಡ್ತಾ ಇರಲ್ಲ ಹಂಗೆ ಕನ್ನಡ ಕಲ್ತಿದ್ದಾನೆ ಅವನು ಅವ್ನ ಬ್ಲಾಗ್ಸ್ನು ಕೂಡ ನೋಡಿ ಅವ್ನ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಫಾಲೋ ಮಾಡ್ಬೋದು ಇದು ಶಿಲ್ಪ ಅಕ್ಕ ತೊಟ್ಟೆ ಹೆಸರಿದೆ ಫಸ್ಟು ಇಡ್ಲಿ ತಿನ್ಕೊಂಡು ಇಡ್ಲಿ ಬ್ಯಾಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಇರ್ತಾ ಇವತ್ತಿನ ಪ್ಲ್ಯಾನ್ಸ್ ಏನು ಈ ಸಡನ್ ಟ್ರಿಪ್ ಪ್ಲ್ಯಾನ್ಸ್ ಎಲ್ಲಿಗೆ ಅಂತ ತಿಳಿಸ್ತೀನಿ ತೊಟ್ಟೆ ಇಡ್ಲಿ ಆದಮೇಲೆ ಒಂದು ಚಿತ್ರಾನ್ನ ಇಡ್ಲಿ ಮಜಾ ಕೊಡ್ತಿದ್ದೆ ಶುಭೇ ಏನಿಸ್ತಿದೆ ಇಡ್ಲಿ ಚಿತ್ರಾನ್ನ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾಚ್ಕೊಂತಿದ್ದೀರಲ್ಲ ನಿಮಗೆ ಕ್ಯಾಮ್ರಾ ಮುಂದೆ ಏನು ಮಾಡೋಣ ಊಟ ಮಾಡ್ತೀವಿ ಬ್ರೋ ಹೌಸ್ ಇಟ್ ಬ್ರೋ ಚೆನ್ನಾಗಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಸಕ್ಕತ್ತಾಗಿದೆ ಒಳ್ಳೆ ತಟ್ಟೆ ಇಡ್ಲಿ ಎರಡು ತಟ್ಟೆ ಇಡ್ಲಿ ಚಿತ್ರಾನ್ನ ಬ್ಯಾಟಿಂಗ್ ಮಾಡಿದ್ವಿ ಸಖತ್ತಾಗಿ ಇಳಿಸಿದೀವಿ ಇನ್ನು ನಮ್ಮ ಜರ್ನಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಏನು ತೊಂದರೆ ಇಲ್ಲ ಒಬ್ಬರು ಮುಖ್ಯವಾದ ವ್ಯಕ್ತಿನ ನಾನು ಮಾತಾಡಿಸ್ಲೇಬೇಕು ಇವತ್ತು ನಮ್ಮ ರಾಜ್ಕುಮಾರ್ನ ಬ್ರೋ ಹೌ ವಾಸ್ ದ ಇಡ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಚೆನ್ನಾಗಿದೆ ಇಡ್ಲಿ ಫುಲ್ ಸಾಫ್ಟ್ ಆದರೆ ತಟ್ಟೆ ಇಡ್ಲಿ ಸೊ ಕ್ರಿಸ್ಪಿ ವಡೆ ಇದೆ ಸೊ ಅನ್ನ ತಿನ್ನಬೇಕು ಚಿತ್ರಾನ್ನ ಗುಡ್ ಲೈಕ್ ಅವನು ನಂತರನೇ ಮಾಡಿ ಅವನು ನಂತರನೇ ಹತ್ತು ಪದದಲ್ಲಿ ಆರು ಪದ ಸೋ ಅಂತ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವನು ತಮಿಳ್ನಾಡಲ್ಲಿ ಇದ್ದಿದ್ದು ಈಗ ಒಂದು 7 months ಆದ್ಮೇಲಿಂದ ಬಂದಿರೋದು ಐ ಮೀನ್ ಲಾಕ್ಡೌನ್ಗಿಂತ ಮುಂಚೆ ಊರಿಗೆ ಹೋಗಿದ್ದಿದ್ದು ಸೊ ಹೌ ಯು ಆರ್ ಫೀಲಿಂಗ್ ಬ್ರೋ ಬ್ಯಾಂಗ್ಳೂರ್ಗೆ ಯು ಆರ್ ಬ್ಯಾಕ್ ನೌ ಅಗೇನ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಗೇನ್ ಅಬ್ಬಿ ಮೈ ಆಫೀಸ್ ಕೊಲೀಗ್ಸ್ ಗುಡ್ ಅಗೇನ್ ಫುಲ್ ಡಿಸೆಂಬರ್ ನವೆಂಬರ್ ಫುಲ್ ಚಳಿ ಇದೆ ಫುಲ್ ಚಳಿ ಇದೆ ಅಂತ ಯಾ ಸೊ ಯು ಫೀಲಿಂಗ್ ಗುಡ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಗುಡ್ ಬ್ರೋ ಯಾ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕರೆಂಟ್ಲಿ ಇವಾಗ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿದ್ದೀನಿ ಕಾಣಿಸ್ತಿದೆ ಅನ್ಸುತ್ತೆ ಗೋಪುರ ದೇವಿ ದರ್ಶನ ಎಲ್ಲ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದು ಕಂಪ್ಲೀಟ್ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು ಬೆಳಿಗ್ಗೆ ಅಷ್ಟೇ ಗೊತ್ತಾಗಿದೆ ಆ್ಯಕ್ಚುಲಿ ಕೆಂಗೇರಿಗೆ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಲ್ಲಿಂದ ಪ್ಲ್ಯಾನ್ ಎಕ್ಸ್ಟೆಂಡ್ ಆಯಿತು ಇಲ್ಲಿವರೆಗೂ ಯಾವುದೋ ಒಂದು ಫುಡ್ಗೋಸ್ಕರ ಆಸೆಪಟ್ಟು ಮೈಸೂರಿಗೆ ಬಂದಿದ್ದು ಹಂಗೆ ಇಲ್ಲಿವರೆಗೂ ಬಂದಿದ್ದೀವಲ್ಲ ಹಂಗೆ ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದು ವಿಡಿಯೋ ಕ್ಲಿಪ್ ಫುಟೇಜ್ ಸ್ವಲ್ಪ ಬ್ಲರ್ ಆಗಿರ್ಬೋದು ಏನಕ್ಕಂದರೆ ಇದು ಫೋನಲ್ಲಿ ಶೂಟ್ ಮಾಡ್ತಿರೋದು ಕ್ಯಾಮ್ರಾ ನನಗೆ ಯಾಕೋ ಕಂಫರ್ಟಬಲ್ ಅನಿಸ್ತಿಲ್ಲ ಅಷ್ಟು ಜನದ ಮುಂದೆ ಕ್ಯಾಮ್ರಾ ಎತ್ತಿದ್ರೆ ಯಾರು ಪ್ಯಾನಿಕ್ ಆಗ್ಬೋದು ಅಂತ ಸೊ ನಾನೇ ಪ್ಯಾನಿಕ್ ಆಗ್ಬೋದು ಅಂತ ಅದಕ್ಕೆ ಇವಾಗ ಮೈಸೂರಲ್ಲಿ ಚಾಮುಂಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮೋಸ್ಟ್ಲಿ ಕೇಳಿಸ್ತಿಲ್ಲ ಅನ್ಸುತ್ತೆ ಚಾಮುಂಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಚೈನೀಸ್ ಕಿಂಗ್ ಅನ್ನೋ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ನಾನು ಸುಬ್ಬಿ ಮೆನ್ಷನ್ ಮಾಡಿರೋದು ಐ ಮೀನ್ ಅಂದರೆ ಸಜೆಸ್ಟ್ ಮಾಡಿರೋದು ಆ ರೆಸ್ಟೋರೆಂಟ್ನ ಸೊ ಹೋಗಿ ನೋಡೋಣ ಹೆಂಗಿದೆ ಅಂತ ಕ್ಯಾಮ್ರಾ ಅಲೋ ಇದೆಯಲ್ಲ ನಂಗೆ ಗೊತ್ತಿಲ್ಲ ಇನ್ ಕೇಸ್ ಕ್ಯಾಮ್ರಾ ಅಲೋ ಇದ್ದರೆ ವ್ಲಾಗ್ ಮಾಡಿ ತೋರಿಸ್ತೀನಿ ಓ
ಮೋಸ್ಟ್ಲಿ ಈ ರೆಸ್ಟೋರೆಂಟ್ಗೆ ನಾವೇ ಫಸ್ಟ್ ಬಂದಿರೋದು ಅನ್ಸುತ್ತೆ ಇವತ್ತಿನ ಇದರಲ್ಲಿ. ಫುಲ್ಲು ಜನಸಂತೆ, ಜನಸಾಗರ. ಆ್ಯಕ್ಚುಲಿ ನಾನು ಆವಾಗಲೇ ಚೈನೀಸ್ ಕಿಂಗ್ ಅಂತ ಹೇಳಿದ್ದೆ, ಚೈನೀಸ್ ಕಿಂಗ್ ಅಲ್ಲ, ಈ ಒಂದು ರೆಸ್ಟೋರೆಂಟ್ ನೇಮ್ ಚೈನೀಸ್ ಕಾರ್ನರ್ ಅಂತ. ಸೊ ಇದು ಮೈಸೂರಿನ ಯಾವ ಏರಿಯಾ ಸರ್ ಇದು? ಲೊಕೇಶನ್ ನಮಗೂ ಗೊತ್ತಿಲ್ಲ, ಗೂಗಲ್ ಮ್ಯಾಪ್ಸಲ್ಲಿ ಹುಡ್ಕೊಬೋದು ಇಲ್ಲ ಗೂಗಲಲ್ಲಿ ಹುಡುಕ್ಬೋದು. ಸೊ ನಮ್ಮ ಟೆಕ್ ಗೀಕ್ ಇವಾಗ ಲೊಕೇಶನ್ ಹುಡುಕ್ತಾ ಇದ್ದಾರೆ ಎಲ್ಲಿ ಅಂತ. ನಾವು ಆಬಿಯಸ್ಲಿ ಬಂದಿರೋರು ಲೊಕೇಶನ್ ಹಾಕ್ಕೊಂಡು ಬಂದಿರ್ತೀವಿ, ಯಾವ ಏರಿಯಾ ನೇಮು ಅಂತಲ್ಲ. ಯೂಶ್ವಲಿ ಯಾರು ಲೊಕೇಶನ್ ಹಾಕ್ದಾಗ ನೋಡಿರಲ್ಲ, ಬಟ್ ಏನೋ ಯಾ ಟೆಂಪಲ್ ರೋಡ್ ವಿನಾಯಕ ನಗರ ಮೈಸೂರು ಅಲ್ಲಿದ್ದೀವಿ ಕರೆಂಟ್ಲಿ. ಚೈನೀಸ್ ಕಾರ್ನರ್ ನೋಡೋಣ ಏನು ಚೆನ್ನಾಗಿರುತ್ತೆ, ನಾವು ತೊಗೊಂಡಿರೋದ್ರಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಫಸ್ಟು ಹನಿ ಚಿಲ್ಲಿ ಪೊಟ್ಯಾಟೋ ಟ್ರೈ ಮಾಡೋಣ. ಕಾಣಿಸ್ತಿದ್ಯಾ ಹೇಳಿ ಶಿಲ್ಪ, ಪರವಾಗಿಲ್ಲ ಫುಡ್ ರಿವ್ಯೂ ಮಾಡ್ಬೋದು ನೀವು. ನಾವು ಏನಿದ್ರು ಬರೀ ಅದು ಬ್ಯಾಕ್ಗ್ರೌಂಡ್ ಬೇನ ಫ್ರಂಟಲ್ಲೆಲ್ಲ ಬರಲ್ಲ ಇವಾಗಿಂದ ನಿಮಗೆ ಅವರು ಬರ್ಕೊಡ್ತಾರೆ. ಏನ ಏನೇನು ಮಾತಾಡಬೇಕು ಅಂತ ಕಂಟೆಂಟ್ ರೈಟ್. ಆ್ಯಕ್ಚುಲಿ ಹನಿ ಚಿಲ್ಲಿ ಪೊಟ್ಯಾಟೋ ಜೊತೆಗೆ ಯಾವ್ದಾದ್ರು ಸಾಫ್ಟ್ ಡ್ರಿಂಕ್ಸ್ ಟೈಪು ಏನೋ ಲೆಮನ್ ಸೋಡಾ ಆ ಥರದ್ದು ಯಾವ್ದಾದ್ರು ತಣ್ಣಗಿರೋದು ಕೂಲಾಗಿರೋದು. ಸಿಝ್ಲರ್ಸ್ ಅಂತಾರೆ ಸುಬಿ ಅದಕ್ಕೂ. ಸಿಝ್ಲರ್ಸ್ ಅಲ್ವಾ, ಏನು ಸಿಝ್ಲರ್ಸ್ ಅಂದ್ರೇನು? ಏನೋ ನಾವು ನಾಟ್ ಅಲೌಡ್, ನಮ್ಮ ಕಡೆ ನಾಟ್ ಅಲೌಡ್. ಅದು ಯಾವ್ದಾರು ಒಂದು ಏನು ಟೈಪ್ ಸುಬಿ ಇದು ಮೊದಲು ಏನದು? ಸಮ್ ಗ್ಲಾಸ್ ಒಳಗಡೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಕಾಕ್ಟೈಲ್ ಅವ್ರ ಮಾಕ್ಟೈಲ್ ಯಾವುದೋ ಒಂದು ಟೈಪ್ನಲ್ಲಿ ಕೆಲವು ಬ್ಯಾನ್ ಆಗಿದೆ ನಮ್ಮ ಸೈಡು. ಅದ್ರ ಜೊತೆ ಇದ್ದಿದ್ರೆ ಸಕ್ಕತ್ತಾಗಿರೋದು. ಮೈನ್ ಪಾರ್ಟು ತಿಂದಾಗಲೇ ತುಂಬ ದಿನಗಳಾಗೋಯ್ತು. ಜೆಸಿಕೆ ಮೊಮೋಸ್ ಮಿಸ್ಸಿಂಗ್. ಜೆಸಿಕೆ ಮೊಮೋಸ್ ಬೆಸ್ಟ್ ಮೊಮೋಸ್, ಹೆವಿ ಬಿಸಿ ಇದೆ ಮೊಮೋಸು. ಸೊ ಮೊಮೋಸ್ ಜೊತೆಗೆ ಚಟ್ನಿ, ಕೆಲವು ಕಡೆ ಮಯೋನೀಸ್ ಕೊಡ್ತಾರೆ, ಅದನ್ನು ಟ್ರೈ ಮಾಡ್ತಿದ್ದೀನಿ. ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಫಸ್ಟ್ ಬೈಟಲ್ಲಿ ಬರೀ ಇಟ್ಟಿಟ್ಟು ಸಿಕ್ತು, ಇನ್ನು ಒಳಗಡೆ ಕಂಟೆಂಟ್ ಸಿಕ್ಕಿಲ್ಲ. ಪಕ್ಕ ಬಿಸಿ ಇದೆ, ಓಕೆ ಬನ್ರಿ ಡಾಕ್ಟ್ರೆ. ಚೆನ್ನಾಗಿದೆ, ಇದು ರೇಟಿಂಗ್ 7/10 ಕೊಡ್ಬೋದು ಮೊಮೋಸ್ಗೆ. ಚೈನೀಸ್ ಕಾರ್ನರ್ ಮೈಸೂರಲ್ಲಿ ಪ್ರೆಟಿ ಡೀಸೆಂಟ್ ರೆಸ್ಟೋರೆಂಟು. ಫುಡ್ ತುಂಬಾ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು ಲೆಮನ್ ಚಿಲ್ಲಿ ಅಲ್ಲ, ಹನಿ ಚಿಲ್ಲಿ ಪೊಟ್ಯಾಟೋ ಮೊಮೋಸು, ಅದಾದ್ಮೇಲಿಂದ ಫ್ರೈಡ್ ರೈಸ್, ಚೈನೀಸ್ ಫ್ರೈಡ್ ರೈಸ್ ಅಂತಲೇ ತೊಗೊಂಡ್ವಿ. ದಯವಿಟ್ಟು ಇವಾಗ ಬಾಯ್ಕಾಟ್ ಚೈನೀಸ್ ಅಂತ ಕಮೆಂಟ್ ಹಾಕ್ಬೇಡಿ. ಅದೆಲ್ಲ ತೊಗೊಂಡ್ವಿ, ಅರೌಂಡ್ 1000 ಚೇಂಜ್ ಸಮಥಿಂಗ್ ಏನೋ ಬಿಲ್ ಆಯಿತು. ಬಟ್ ಡೀಸೆಂಟ್ ಒನ್, ಡೀಸೆಂಟ್ ಒನ್, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಇಲ್ಲಿ ಬಂದಾಗ ಲೆಮನ್ ಸೋಡಾ ಮತ್ತು ಪನ್ನೀರ್ ಚಿಲ್ಲಿನ ಮಿಸ್ ಮಾಡಬೇಡಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನಮಗಂತೂ ಇಷ್ಟ ಆಯಿತು. ತುಂಬ ಖುಷಿಯಾಗೋ ವಿಚಾರ ಏನು ಅಂದರೆ, ನಮ್ಮ ಚಾನಲ್ AMR ಬೈಟ್ಸ್ 5000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. 5K ಮೈಲ್ ಸ್ಟೋನ್ನ ಕಂಪ್ಲೀಟ್ ಮಾಡಿದ್ದೀವಿ. ತುಂಬಾ ಖುಷಿಯಾಗುತ್ತೆ. ಏಪ್ರಿಲಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಚಾನಲ್ ತುಂಬ ಹಿಂದೆನೇ ಇತ್ತು, ಬಟ್ ವ್ಲಾಗ್ಸು ಅಥವಾ ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡ್ತಿರಲಿಲ್ಲ. ಫಸ್ಟು ನಾನು ಗೇಮಿಂಗ್ ರಿಲೇಟೆಡ್ ಮಾಡ್ತಿದ್ದೆ, ಆಮೇಲೆ ಟೆಕ್ನಿಕಲ್ ರಿಲೇಟೆಡ್ ಮಾಡ್ತಿದ್ದೆ, ಇವಾಗ ವ್ಲಾಗ್ಸ್ ಮಾಡ್ತಾ ಇದ್ದೀನಿ, ಇನ್ನೂ ಹಲವಾರು ಥರ ವೀಡಿಯೋಸ್ಗಳನ್ನೆಲ್ಲ ಮಾಡ್ತೀನಿ. ಐನೋ ತುಂಬಾ ಗ್ಯಾಪ್ ಆಯಿತು, ಆಲ್ಮೋಸ್ಟ್ ಆಲ್ 1 month ಹತ್ರ ಗ್ಯಾಪ್ ಆಗಿದೆ ವೀಡಿಯೋನಗಳನ್ನ ಮಾಡಿ. ಸ್ವಲ್ಪ ಇರೆಗ್ಯುಲಾರಿಟಿ ಆಯಿತು, ಇನ್ನು ಮುಂದೆ ಆ ಥರ ಆಗದೆ ಇರೋ ಥರ ನೋಡ್ಕೊತೀನಿ. ತುಂಬಾ ಖುಷಿಯಾಗುತ್ತೆ 5K ಸಬ್ಸ್ಕ್ರೈಬರ್ಸ್ ಆಗಿರೋದು. ಕೆಲವರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮೆಸೇಜ್ ಮಾಡ್ತಾರೆ, ವಿಶಸ್ ಮಾಡ್ತಾರೆ, ಅದೆಲ್ಲ ಏನೋ ಒಂಥರ ಸಖತ್ ಮೋಟಿವೇಟ್ ಆಗುತ್ತೆ. ಯಾರು ಏನು ಗೊತ್ತಿರಲ್ಲ, ನಮ್ಮದೊಂದು ವೀಡಿಯೋಗೋಸ್ಕರ ನಮ್ಮನ್ನ ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಮೆಸೇಜ್ ಕಳಿಸ್ತಾರೆ, ಅಂಥವೆಲ್ಲ ಸಖತ್ ಖುಷಿ ಆಗುತ್ತೆ ನನಗೆ. ಇನ್ನು ಕೆಲವರು ನನಗೆ ಅವ್ರನ್ನ ಹೆಸರು ನೆನಪಿಲ್ಲ, ಸಾರಿ ಬ್ರದರ್, ಮೆಸೇಜ್ ಮಾಡ್ತಾರೆ ಊಟ ಆಯ್ತಾ, ತಿಂಡಿ ಆಯ್ತಾ ಬ್ರೋ, ಏನು ತಿಂದ್ರಿ ಏನು ಅಂತಲ್ಲ. ಏನೋ ಒಂಥರ ಖುಷಿ ಫೀಲ್ ಆಗುತ್ತೆ ಆ ಥರ ಎಲ್ಲ. ಯೂಟ್ಯೂಬ್ ಬಂದು ಪಬ್ಲಿಕ್ ಲೈಫ್. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮಿನ ID abhishek_rao_abhi ಅಂತ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಮಾಡ್ತೀನಿ, ಅಲ್ಲೂ ಫಾಲೋ ಮಾಡಿ. ಇನ್ನೂ ಹಲವಾರು ಥರ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಯೂಟ್ಯೂಬ್ ಕಂಪ್ಲೀಟ್ ಪಬ್ಲಿಕ್ ಲೈಫು, ಇದು ಬಂದು ಪಬ್ಲಿಕ್ ಕಮ್ ಪ್ರೈವೇಟ್ ಲೈಫ್ ಎರಡೂ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಆದಷ್ಟು ನನ್ನ ಕೈಲಾದಷ್ಟು ಎಂಟರ್ಟೈನ್ ಮಾಡ್ತಿರ್ತೀನಿ, ನಾನು ಹೋಗೋ ಜಾಗಗಳನ್ನ ಏನಾದ್ರು ಚೆನ್ನಾಗಿದ್ರೆ ಅದನ್ನು ತೋರಿಸ್ತೀನಿ ಆ ಥರ ಎಲ್ಲ. ಯಾವುದನ್ನು ದಯವಿಟ್ಟು ಶೋ ಆಫ್ ಅಂತ ತಿಳ್ಕೊಂಬಿಡಿ. ವ್ಲಾಗ್ಸ್ ಅಂದ್ರೆ
ಹಿಂಗೆ ಈ ನಮ್ಮ ಲೈಫಲ್ಲಿ ಏನು ನಡೀತಿದೆ ಅದರದೊಂದು ಭಾಗನ ನಿಮಗೆ ತೋರಿಸೋದಷ್ಟೇ. ಹೋಪ್ಸೋ ಈ ಥರ ಒಂದು ವೀಡಿಯೋಗಳಿಂದ ನಿಮಗೂ ಖುಷಿಯಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಈ ಒಂದು 5,000 ಮೈಲ್ಸ್ಟೋನ್ ಸಬ್ಸ್ಕ್ರೈಬರ್ಸ್ ಮೈಲ್ಸ್ಟೋನಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ಜನ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ, ಏನೋ ಒಂಥರ ಖುಷಿಯಾಗತ್ತೆ. ಈ ನಿಮ್ಮ ಎಲ್ಲ ಸಪೋರ್ಟ್ಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ತುಂಬ ತುಂಬ ಥ್ಯಾಂಕ್ಸ್. ನಾವಿವಾಗ ಮೈಸೂರಿನ ಫೇಮಸ್ ಗುರು ಸ್ವೀಟ್ ಮಾರ್ಟ್ಗೆ ಬಂದಿದ್ದೀವಿ. ಇಲ್ಲಿ ಮೈಸೂರು ಪಾಕ್ ತುಂಬ ಫೇಮಸ್ ಅಂತಾರೆ, ಬನ್ನಿ ಟ್ರೈ ಮಾಡೋಣ, ಟೇಸ್ಟ್ ಮಾಡಿ ತಿಳಿಸ್ತೀನಿ ಹೇಗಿದೆ ಅಂತ. ಕಷ್ಟಪಟ್ಟು ಮೈಸೂರು ಸಿಟಿಲಿ ಟ್ರಾಫಿಕ್ ಇದ್ರು ಫೋರ್ ಇಂಡಿಕೇಟರ್ ಏನೇನು ಹಾಕೊಂಡು ನಿಲ್ಲಿಸ್ಕೊಂಡು ಹಿಂಗೋ ಅರೇಂಜ್ ಮಾಡಿದ್ದೀವಿ. ನಮ್ಮ ಸುಬ್ಬಿ ತಂದಿದ್ದಾರೆ ಮೈಸೂರು ಪಾಕ್ನ. ನಮ್ಮ ಅದೃಷ್ಟ ಚೆನ್ನಾಗಿದೆಯಂತೆ, ಫುಲ್ಲು ಇವಾಗಿನ ಫ್ರೆಶ್ ಟ್ರೈಲ್ ಕೊಟ್ಟಿದ್ದಾರೆ ಮೈಸೂರು ಪಾಕು. ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ರೋಡಲ್ಲಿ ಇರೋರೆಲ್ಲ 90% ಜನ ಬೈಕ್ ಅಂತಿರ್ತಾರೆ, ನಾವು ಹಿಂಗೆ ಕಾರ್ ನಿಲ್ಲಿಸಿರೋದಕ್ಕೆ ಸಾರಿ ಗೈಸ್. ಯಾರೇ ಇದ್ದಿರೋ ನೀವಿಟ್ಟು ಯಾರ್ಯಾರು ಈ ರೋಡಲ್ಲಿ ಹೋಗ್ತಾ ಇರೋರಿಗೆಲ್ಲ ಸಾರಿ. ಒಂದು ಸ್ಮಾಲ್ ಪೀಸ್ ಇಟ್ಕೊತೀನಿ, ಟ್ರೈ ಮಾಡ್ತೀನಿ. ಸ್ಮಾಲ್ ಪೀಸ್ ಮೈಸೂರು ಪಾಕು ಇನ್ನೂ ವಾರ್ಮ್ ಫೀಲ್ ಇದೆ ಒಂಥರ, ಪಕ್ಕ ಆ ಫೀಲು ಇಟ್ಟಿದ್ದಕ್ಷಣ ಒಂಥರ ಸೂಪರ್ ಫ್ಲೇವರು ಕರ್ಗತ್ತೆ. ಹಿಂಗೆ ನನಗೆ ಬಾಯಲ್ಲಿ ಇಟ್ಕೊಳ್ಳಿ, ಒಂದು 2 ಸೆಕೆಂಡ್ ಬಿಟ್ಟರೆ ಸಕ್ಕರಾಗಿ ಕರ್ಗತ್ತೆ. ಸುಬ್ಬಿ ಹೆಂಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆ, ಬಟ್ ಮಹಾಲಕ್ಷ್ಮಿಗಿಂತ ಚೆನ್ನಾಗಿಲ್ಲ. ಮಹಾಲಕ್ಷ್ಮಿಗಿನ್ನ ಚೆನ್ನಾಗಿಲ್ಲ. ಮಹಾಲಕ್ಷ್ಮಿ ಚೆನ್ನಾಗಿದೆ ಅನಿಸ್ತಾ ನಿಮಗೆ? ಆಲ್ವೇಸ್ ಬೆಸ್ಟ್. ಮಹಾಲಕ್ಷ್ಮಿ ಸರ್ ಅಲ್ಟಿಮೇಟಾ ನಿಮಗೆ? ಇದು ನಾವು ಮೈಸೂರಿಗೆ ಹೋಗಿದ್ದು ನೆಕ್ಸ್ಟ್ ಡೇ. 1 ಸೆಕೆಂಡ್, ಫೋಕಸ್. ಹಾಂ, ಇದು ನಾವು ಮೈಸೂರಿಗೆ ಹೋಗಿದ್ದು ನೆಕ್ಸ್ಟ್ ಡೇ. ನೆನ್ನೆ ನೈಟ್ ಬಂದಿದ್ದು ತುಂಬ ಲೇಟಾಗಿ ಹೋಗಿತ್ತು, ಮಿಡ್ ನೈಟ್ ಆಗಿತ್ತು. ಸೊ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಹಿಂಗೆ ಮಾಡೋದು ಚೆನ್ನಾಗಿರಲ್ಲ. ನಾವು ಯಾವುದೇ ಒಂದು ಫಿಲಮ್ನಾಗಲಿ ಏನಾಗಲಿ ಮಧ್ಯದಲ್ಲಿ ಕಟ್ಟಾಗೋದ್ರೆ ಅದೊಂಥರ ಫುಲ್ ಫಿಲ್ಮೆಂಟ್ ಫೀಲ್ ಇರಲ್ಲ. ಸೊ ಅದಕ್ಕೆ ಫುಲ್ ಫಿಲ್ ಮಾಡಬೇಕು ಅಂತಲೇ ಮರ್ತೋಗಿದೆ. ನಾನು ಇಂಟರ್ವ್ಯೂ ಕೊಟ್ಟಿರಲಿಲ್ಲ. ಹಾಯ್ ಹಲೋ, ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್ ಮುಖಂದರ ಫ್ರಮ್ AMR ಬೈಟ್ಸ್. ಈ ಒಂದು ಚಾನಲ್ನಲ್ಲಿ ನಾವು ಟೆಕ್ ಹಾಗೂ ಸೋಷಿಯಲ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ಇನ್ ಕೇಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬರೋಲ್ಲ, ಒಂದು ತಿಂಗಳಾದ್ಮೇಲೆ ನಾನು ವೀಡಿಯೋ ಅವ್ರು ಲಾಗ್ ಮಾಡ್ತಿದ್ರು. ಆ ಫ್ಲೋ ಹಂಗೇನೇ ಇದೆ. ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇನ್ ಕೇಸ್ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ. ಅಂಟಿಲ್ ದೆನ್, ಬಾಯ್.